मुख्यमंत्री सिद्दरामय्यनवर कनसिन जाति जनगणति समीक्षे फाइनल हंतदल्लि इदे अंद्रे अदर वरदी ईग रेडी आगता इदे ई वरदियन्न सरकार राज्यद जनर मुंदिडोदक्के साकष्टु सर्कसन इन्नु मुंदेयू कूड माडबेकागिदे आदरे स्वपक्षदल्ले शत्रुगळु हेच्चागता इरुवंतद्दु सिद्दरामय्यनवर निद्देगेडिसिदे ಒಕ್ಕಲಿಗರಿಗೆ ಅನ್ಯಾಯ ಆಗುತ್ತೆ ಅಂದ್ರೆ ಮೊದಲು ಸಮಾಜದ ಪರ ನಿಲ್ತೀನಿ ಅಂತ ಹೇಳಿದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಅಧಿಕಾರ ಅನ್ನೋ ಅಸ್ತ್ರ ಪಕ್ಷಕ್ಕೆ ಮುಳುವಾಗಿದ್ರೆ ಕಾಂಗ್ರೆಸ್ನಲ್ಲಿ ಅಧಿಕಾರದ ಜೊತೆಗೆ ಜಾತಿ ಗಣತಿ ಅನ್ನೋದು ಕಾಂಗ್ರೆಸ್ ಮನೆಯನ್ನೇ ಧಗಧಗಿಸುವಂತೆ ಮಾಡುತ್ತಿದೆ 2015 ರ ಕಾಂತರಾಜ್ ವರದಿಯನ್ನ ಒಪ್ಪೋದಿಲ್ಲ ರಾಜಕಾರಣ ಬೇರೆ ವಿಷಯ ಮೊದಲು ಸಮಾಜ ಅನ್ನೋ ಮೂಲಕ ಡಿಕೆ ಶಿವಕುಮಾರ್ ಕಾಂತರಾಜ್ ವರದಿ ನಯಾಪೈಸೆ ಬೆಲೆಯಿಲ್ಲ ಅಂದಿದ್ದು ಶಾಮನೂರು ಶಿವಶಂಕರಪ್ಪ ಈಗ ಎಲ್ಲರಿಗೂ ಸಿದ್ದರಾಮಯ್ಯ ಪರೋಕ್ಷ ಎಚ್ಚರಿಕೆಯನ್ನ ಕೊಟ್ಟರು ಇವತ್ತು ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ಭೋವಿ ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬೆಳಗ್ಗೆ ನಡೆಯಬೇಕಿದ್ದ ಸಂಪುಟ ಸಭೆಯನ್ನೇ ಸಂಜೆಗೆ ಮುಂದೂಡಿಕೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇದೇ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಜಾತಿ ಸಮಾವೇಶ ಅಂತಾನೆ ಸಂಪುಟ ಸಭೆ ಮುಂದಕ್ಕೆ ಹಾಕಿ ಇಲ್ಲಿಗೆ ಬಂದಿದ್ದು ಅಂದ್ರು ಅಷ್ಟೇ ಅಲ್ಲದೆ ಸಮಾಜದ ಸಮಸ್ಯೆಗಳು ಇದ್ರೆ ಎಲ್ಲ ಮುಖಂಡರನ್ನ ಕರೆದುಕೊಂಡು ಬನ್ನಿ ಅಂತ ಸ್ವಾಮೀಜಿಗೆ ಹೇಳಿದ್ರು ಲಿಂಬಾವಳಿಯವರು ಬಿಜೆಪಿಯಲ್ಲಿದ್ರು ಜಾತಿ ವಿಷಯ ಬಂದಾಗ ಅವರು ನನಗೆ ಹಿತೈಷಿಗಳು ಅಂತ ಬಿಜೆಪಿ ದಲಿತ ನಾಯಕನ ಬೆಂಬಲವನ್ನು ಕೂಡ ಕೇಳಿದ್ರು ಆಗ ಲಿಂಬಾವಳಿಯವರು ದೇಶದಲ್ಲಿ ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಇವರಿಬ್ಬರು ಕೂಡ ದಲಿತರು ಹಾಗೂ ಹಿಂದುಳಿದ ವರ್ಗದ ನಾಯಕರು ಅನ್ನೋ ಮೂಲಕ ಜಾತಿ ಜನಗಣತಿಯನ್ನ ಲಿಂಬಾವಳಿಯವರು ಬೆಂಬಲಿಸಿದ್ರು ಇದು ಜಾತಿ ಸಮಾವೇಶದಿಂದ ಹೆಚ್ಚಾಗಿ ಮಾತಾಡಬೇಕು ನಿಮ್ ಸಮಸ್ಯೆಗಳಿದ್ರೆ ನನ್ನ ಜೊತೆ ಬಂದು ಮಾತಾಡಿ ಸ್ವಾಮೀಜಿ ಸುಧಾತಂಗಿ ನೀವು ಬರ್ರಿ ಲಿಂಬಾವಳಿಯನ್ನು ಕರ್ಕೊಂಡು ಬರ್ರಿ ಬೇಕಾದ್ರೆ ಬೇರೆ ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ನಾನು ಅಧಿಕಾರದಲ್ಲಿ ಇರಬೇಕು ಅಧಿಕಾರದಲ್ಲಿ ಇದ್ದು ಮೇಲ್ ಮೇಲಕ್ಕೆ ಹೋಗ್ಬೇಕು ಅಂತೇಳಿ ಇತ ಬಯಸೋರು ದೇಶನೂ ಕೂಡ ಇವತ್ತು ಒಬ್ಬ ಹಿಂದುಳಿದ ನಾಯಕರ ಕೈಯಲ್ಲಿದೆ ನರೇಂದ್ರ ಮೋದಿ ಅವರು ಕೂಡ ಹಿಂದುಳಿದ ನಾಯಕ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದುಳಿದ ದಲಿತ ವರ್ಗಕ್ಕೆ ನ್ಯಾಯ ಕೊಡಿಸ್ತಾ ಇರತಕ್ಕಂತ ಇಬ್ಬರು ನಾಯಕರು ಮಹಾನ್ ನಾಯಕರು ನಾವು ನೋಡ್ತಾ ಇದ್ದೇವೆ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಜಾತಿಯವರು ಮೇಲೆ ಮೇಲೆ ಹೋಗಬೇಕು ಅನ್ನೋ ಮೂಲಕ ಜಾತಿ ಗಣತಿ ವರದಿಯನ್ನ ರಿಲೀಸ್ ಮಾಡೇ ಮಾಡ್ತೀವಿ ಅನ್ನೋ ಸುಳಿವನ್ನ ಕೊಟ್ರು ಇದರ ಬೆನ್ನಲ್ಲೇ ಸಂಜೆ ಬೆಂಗಳೂರಿನಲ್ಲಿ ಸಂಪುಟ ಸಭೆಯನ್ನ ನಡೆಸಿದ ಸಿದ್ದರಾಮಯ್ಯ ಜಯಪ್ರಕಾಶ್ ಹೆಗ್ಡೆಯವರನ್ನ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಮತ್ತೆ ಮುಂದುವರಿಸುವ ಆದೇಶವನ್ನ ಪ್ರಕಟಿಸಿದ್ರು ಸರ್ಕಾರದಲ್ಲಿರುವ ಅಹಿಂದ ಸಮುದಾಯದ ಸಚಿವರು ಹಾಗೂ ಸಮಾನ ಮನಸ್ಕರು ಮತ್ತೆ ಜಾತಿ ಗಣತಿ ವಿಷಯ ಹಿಡಿದು ಸಭೆಗೂ ವೇದಿಕೆಯನ್ನ ರೆಡಿ ಮಾಡುತ್ತಿದ್ದಾರೆ ಬೆಳಗಾವಿ ಅಧಿವೇಶನದ ವೇಳೆ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಮಾನ ಮನಸ್ಕರ ಸಭೆಯನ್ನು ನಡೆಸಲು ನಿರ್ಧರಿಸಲಾಗಿದೆ ಸಭೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ಭಾಗಿಯಾಗಲಿದ್ದಾರೆ ಜಾತಿ ಗಣತಿ ವರದಿ ಬಗ್ಗೆ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ಹೇಳಿರುವ ಗೃಹ ಸಚಿವ ಪರಮೇಶ್ವರ್ ವರದಿ ಬಂದ ಮೇಲೆ ಎಲ್ಲವನ್ನ ಮಾತನಾಡಬೇಕು ಅಂತ ಪರೋಕ್ಷವಾಗಿ ಡಿಕೆಶಿಗೆ ಟಾಂಗ್ ಕೊಟ್ಟರು ಅಲ್ಲ ವರದಿ ಇನ್ನೂ ಹೊರಗಡೆ ನಾವು ತಂದೇ ಇಲ್ಲಲ್ಲ ಸರ್ಕಾರ ಕಮಿಷನ್ನವರು ಸರ್ಕಾರಕ್ಕೆ ವರದಿ ಕೊಟ್ಟ ನಂತರ ಸರ್ಕಾರ ಅದನ್ನು ತೀರ್ಮಾನ ಮಾಡುತ್ತೆ ವರದಿನೇ ಆಚೆ ಬಂದಿಲ್ಲ ಅಲ್ಲರಿ ವರದಿಯಲ್ಲಿ ಏನಿದೆ ಅಂತೇಳಿ ಆಚೆ ಬಂದ ಮೇಲೆ ಅದು ಪರ ವಿರೋಧ ಒಬ್ಬೊಬ್ಬರ ಅಭಿಪ್ರಾಯ ಅದೆಲ್ಲ ಬರುತ್ತೆ ಏನು ಇಲ್ಲದೇನೆ ಎಲ್ಲರೂ ಈಗ ಚರ್ಚೆ ಮಾಡೋಕ್ಕೆ ಶುರು ಮಾಡಿಬಿಟ್ಟವ್ರೆ ಜಾತಿ ಜನಗಣತಿ ವರದಿಯನ್ನ ಸ್ವೀಕಾರ ಮಾಡಲೇಬೇಕು ವರದಿ ಬಗ್ಗೆ ಇರೋ ಗೊಂದಲ ನಿವಾರಣೆ ಆಗಬೇಕು ಅಂತ ನ್ಯೂಸ್ 18 ಗೆ ಟಿಬಿ ಜಯಚಂದ್ರ ಹೇಳಿದ್ದಾರೆ ಒಕ್ಕಲಿಗ ಸಂಘಟನೆಗಳ ಮನವಿ ಪತ್ರಕ್ಕೆ ಸರ್ಕಾರದ ಭಾಗವಾಗಿರೋ ಡಿಕೆಶಿ ಸಹಿ ಹಾಕಬಾರ್ದಿತ್ತು ನಾನು ಸಹಿ ಹಾಕಿದ್ದೇನೆ ಆದರೆ ನಾನು ಸರ್ಕಾರದ ಭಾಗವಲ್ಲ ಅಂತ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಹೊಂದಿರುವ ರಾಜ್ಯ ಸರ್ಕಾರ ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ಹೇಳಿಕೆ ಕೊಟ್ಟರು ಸರ್ಕಾರ ಅಂತಂದ್ರೆ ಕ್ಯಾಬಿನೆಟ್ ಕ್ಯಾಬಿನೆಟ್ ಒಳಗೊಂದು ಹೊರಗೊಂದು ಮಾಡೋಕ್ಕೆ ಬರೋದಿಲ್ಲ ಆದರೂ ಕೂಡ ಸಮಾಜದ ಮುಖಂಡರುಗಳ ಒತ್ತಾಯದ ಮೇಲೆ ಅವರು ಸಹಿ ಹಾಕಿರ್ಬೋದು ಮಂತ್ರಿಗಳು ಹಾಕಿರ್ಬೋದು ಅದು ಅದಕ್ಕೆ ನನ್ನ ಹತ್ರ ಬಂದಿದ್ದರು ನಾನು ಸಹಿ ಹಾಕಿದ್ದೀನಿ ಆದರೆ ನಾನು ಯಾಕೆ ಸಹಿ ಹಾಕಿದ್ದೀನಿ ಅಂದರೆ ನಾನು ಸರ್ಕಾರದ ಭಾಗ ಅಲ್ಲ ಐ ಆಮ್ ನಾಟ್ ಎ ಪಾರ್ಟ್ ಆಫ್ ದಿ ಕ್ಯಾಬಿನೆಟ್ ಐ ಆಮ್ ಔಟ್ಸೈಡ್ ದಿ ಕ್ಯಾಬಿನೆಟ್ ಐ ಆಮ್ ಆ್ಯಸ್ ಗುಡ್ ಆ್ಯಸ್ ಐ ಆಮ್ ಓನ್ಲಿ ಎ ರೆಪ್ರೆಸೆಂಟೇಟಿವ್
ಜಾತಿ ಗಣತಿ ವರದಿಗೆ ಸಹಿಯೇ ಹಾಕಿದ್ದ ಅದನ್ನ ನಾವು ಹೇಗೆ ಒಪ್ಪಬೇಕು ಅಂತ ವಿಪಕ್ಷ ನಾಯಕ ಅಶೋಕ್ ಪ್ರಶ್ನಿಸಿದ್ದಾರೆ ಎಲ್ಲಿ ಕೂತು ಯಾರ ಮನೆಯಲ್ಲಿ ಕೂತು ಬರ್ತಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ರು ಸಹಿ ಇಲ್ಲ ಕಳುವಾಗಿದೆ 10 ವರ್ಷದಿಂದ ಅದು ಯಾವ ಪುರುಷಾರ್ಥಕ್ಕೆ ನೀವು ತರಾತುರಿ ಮಾಡ್ತಾ ಇದ್ದೀರಾ ನಿಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ ವಿರೋಧ ಮಾಡ್ತಾವರಲ್ಲ ನೀವು ಸಹಿ ನಾಕೋ ಅಷ್ಟು ಮೈ ಮರ್ತಿದ್ದೀರಾ ಅಂದ್ರೆ ಇನ್ ವರದಿಯಲ್ಲಿ ಏನೇನು ಮೈ ಮರ್ತಿದ್ದೀರಾ ನೀವು ಇದನ್ನ ನೋಡಿದ್ರೆ ಅವರು ಏನು ಮಾಡಿದ್ದಾರೆ ಎಲ್ಲಿ ಕೂತ್ಕೊಂಡು ಬರ್ತಿದ್ದಾರೆ ಯಾರ ಮನೆಯಲ್ಲಿ ಕೂತ್ಕೊಂಡು ಬರ್ತಿದ್ದಾರೆ ಅದನ್ನು ಗೊತ್ತಾಗಬೇಕಲ್ಲ ಸೈನಾಕು ಅಂತ ಪರಿಜ್ಞಾನನೇ ಇಲ್ಲ ಅಂದಮೇಲೆ ನಿಮಗೆ ಆ ವರದಿನೂ ಕೂಡ ನೀವು ಸರಿಯಾಗಿ ಕೊಟ್ಟಿಲ್ಲ ಅನ್ನೋದೇ ನಮ್ಮ ಆಪಾದ ಹಿಂದುಳಿದ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಕೆ ಶಾಸಕ ಬಸನಗೌಡ ಯತ್ನಾಳ್ ಪತ್ರ ಬರೆದಿದ್ದಾರೆ ಜಾತಿ ಗಣತಿ ಸಮೀಕ್ಷೆ ವರದಿ ಕಳೆದು ಹೋಗಿರುವುದು ಪೂರ್ವ ನಿಯೋಜಿತ ಷಡ್ಯಂತ್ರ 180 ಕೋಟಿ ಖರ್ಚು ಮಾಡಿ ನಡೆಸಿದ ಸಮೀಕ್ಷೆ ಕಳೆದು ಹೋಗಿದ್ದು ಅನುಮಾನ ಮೂಡಿಸಿದೆ ಈ ಬಗ್ಗೆ ಯಾವುದೇ ಪೊಲೀಸ್ ಠಾಣೆಗೆ ದೂರು ದಾಖಲಿಸದೇ ಇರೋದು ಆಶ್ಚರ್ಯಕರ ಸಂಗತಿ ಮೂಲ ಪ್ರತಿ ಕಳೆದು ಹೋಗಿದ್ದರ ಬಗ್ಗೆ ಆಯೋಗದ ಹಿಂದಿನ ಅಧ್ಯಕ್ಷ ಆಪ್ತ ಕಾರ್ಯದರ್ಶಿಗೆ ನೋಟಿಸ್ ನೀಡಿ ನಂತರ ತನಿಖೆಯನ್ನೇ ಮುಂದುವರಿಸಲಿಲ್ಲ ಹಿಂದಿನ ಅಧ್ಯಕ್ಷರನ್ನ ಪ್ರಶ್ನೆ ಮಾಡಲೂ ಇಲ್ಲ ಸದಸ್ಯ ಕಾರ್ಯದರ್ಶಿ ಸಹಿ ಇಲ್ಲದೇ ಇರುವ ವರದಿಯನ್ನ ಸರ್ಕಾರಕ್ಕೆ ಮಂಡಿಸಲು ಹೋಗುತ್ತಿರುವುದು ಸರಿಯಲ್ಲ ರಾಜಕೀಯ ಒತ್ತಡಕ್ಕೆ ಮಣಿದು ವರದಿ ಸರ್ಕಾರಕ್ಕೆ ಒಪ್ಪಿಸಲು ಹೋಗುತ್ತಿರುವುದು ನೈಜತೆಯ ಪ್ರಶ್ನೆ ಮೂಡುವ ಹಾಗಿದೆ ಸದಸ್ಯ ಕಾರ್ಯದರ್ಶಿಗಳ ಸಹಿ ಇಲ್ಲದ ಮೂಲ ಪ್ರತಿ ಅಲ್ಲದ ಸಮೀಕ್ಷೆ ವರದಿ ನೈಜವೆಂದು ಒಪ್ಪುವುದು ಅಸಾಧ್ಯ ನಿರ್ಲಕ್ಷ್ಯ ವಹಿಸಿದವರ ಮೇಲೆ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಹೀಗೆ ಯತ್ನಾಳ್ ಜಯಪ್ರಕಾಶ್ ಹೆಗಡೆಗೆ ಪತ್ರ ಬರೆದಿದ್ದಾರೆ ಜಾತಿ ಗಣತಿ ವಿಷಯದಲ್ಲಿ ಇಷ್ಟೆಲ್ಲ ಹಗ್ಗಜಗ್ಗಾಟಕ್ಕೆ ಕಾರಣ ಕಾಂತರಾಜು ವರದಿ ಮನೆಯಲ್ಲೇ ಕೂತು ರೆಡಿ ಮಾಡಿದ್ದು ಅನ್ನೋ ಆರೋಪ ಈ ಎಲ್ಲ ಆರೋಪಕ್ಕೆಲ್ಲ ಇವತ್ತು ಫಸ್ಟ್ ಟೈಮ್ ಕಾಂತರಾಜು ಉತ್ತರ ಕೊಟ್ಟಿದ್ದಾರೆ ನ್ಯೂಸ್ 18 ಕನ್ನಡದಲ್ಲಿ ಮಾತನಾಡಿದ ಹಿಂದುಳಿದ ಆಯೋಗಗಳ ಮಾಜಿ ಅಧ್ಯಕ್ಷ ಕಾಂತರಾಜು ಜಾತಿ ಗಣತಿ ಸಮೀಕ್ಷೆ ಸರಿಯಾಗಿದೆ ಲೋಪವಿಲ್ಲ ವರದಿ ಬಳಸಿಕೊಳ್ಬೇಕು ಜಾರಿಗೊಳಿಸಬೇಕು ಎಲ್ಲರೂ ಸಹಿ ಹಾಕಿಯೇ ವರದಿಯನ್ನ ಕೊಟ್ಟಿದ್ದೇವೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ರಿಪೋರ್ಟ್ ಇನ್ಕಂಪ್ಲೀಟು ಅಥವಾ ಅವರು ಸಹಿ ಈ ಪುಸ್ತಕ ಹಾಕದೇ ಇರತಕ್ಕಂತ ದೃಷ್ಟಿಯಿಂದ ಇದು ಒಪ್ಕೊಳ್ಳಕ್ಕಾಗಲ್ಲ ಅಂತಕ್ಕಂಥದ್ದು ಅಷ್ಟು ನನ್ನ ಪ್ರಕಾರ ಸಮಂಜಸ ಕಾಣೋದಿಲ್ಲ ವರದಿಗೆ ಎಲ್ಲ ಹಂತದಲ್ಲೂ ಕೂಡ ಅವರು ಭಾಗಿಯಾಗಿದ್ದಾರೆ ಸಹಿ ಕೂಡ ಹಾಕಿದ್ದಾರೆ ಅದರಿಂದ ಅದರಲ್ಲೇನು ತಪ್ಪೇನಿಲ್ಲ ಅದರಲ್ಲಿ ಅಂತ ದೊಡ್ಡ ರಿಪೋರ್ಟ್ನೇ ತಗೋಬಾರದು ರಿಪೋರ್ಟ್ ಒಪ್ಕೋಬಾರದು ಅಂತಕ್ಕಂಥದ್ದು ಸಂದರ್ಭ ಇನ್ನ ಬರೋದಿಲ್ಲ ಜಾತಿ ಜನಗಣತಿ ವರದಿಯನ್ನ ಬಿಜೆಪಿಯವರು ಒಪ್ತಿಲ್ಲ ಜೆಡಿಎಸ್ನವರು ಒಪ್ತಿಲ್ಲ ಸರ್ಕಾರದ ಭಾಗವಾಗಿರುವ ಸಚಿವರುಗಳು ಶಾಸಕರು ಒಪ್ತಿಲ್ಲ ಜಾತಿ ಗಣತಿ ವರದಿಯ ಪರ ವಿರೋಧ ಈಗ ರಾಜ್ಯದಲ್ಲಿ ದೊಡ್ಡ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಬೆಂಗಳೂರು ಸಿಬಿಐಗೆ ಕೊಟ್ಟಿದ್ದಂತಹ ಡಿಕೆ ಶಿವಕುಮಾರ್ ಅವರ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಈಗ ಸರ್ಕಾರ ಆ ಒಂದು ಅನುಮತಿಯನ್ನ ವಾಪಸ್ ಪಡೆಯುವಂತಹ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು ಅದರ ಬಗ್ಗೆ ಈಗ ಎಚ್ ಕೆ ಪಾಟೀಲ್ ಅವರು ಮಾತನಾಡ್ತಾ ಇದ್ದಾರೆ ಹಿಂದಿನ ಅಡ್ವೊಕೇಟ್ ಜನರಲ್ ಹಿಂದಿನ ಅಡ್ವೊಕೇಟ್ ಜನರಲ್ ಹಾಗೂ ಈ ನಮ್ಮ ಸರ್ಕಾರದ ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯಗಳನ್ನು ಬಹಳ ಗಂಭೀರವಾಗಿ ಗಮನಿಸಿ ಸ್ಪೀಕರ್ ಇಂದ ಪಡೆದುಕೊಳ್ಳಬೇಕಾಗಿರ್ತಕ್ಕಂಥ ಪರವಾನಗಿಯನ್ನು ಕಾನೂನು ಬಾಹಿರವಾಗಿ ನಿಯಮಗಳ ಬಾಹಿರವಾಗಿ ಪಡೆಯದೆ ಮಾಡಿರುವ ತೆಗೆದುಕೊಂಡಿರುವ ಕ್ರಮ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ಕ್ಯಾಬಿನೆಟ್ ಹ್ಯಾಸ್ ಹೆಲ್ಡ್ ದಟ್ keeping in view the opinions of old advocate general new advocate general bypassing and overlooking the speaker the decision that was taken was not in accordance with law yes sir munde ಆದೇಶ ನಾಳೆ ನಿಮಗೆ ನಾಳೆ ನಾಡ್ದು ಅಚ್ಚಿ ನಾಡ್ದು ಒಂದು ಎರಡು ಮೂರು ದಿವಸದಲ್ಲಿ ನಿಮ್ ಕೈ ಸೇರ್ತದೆ ಕೋರ್ಟ್ ಏನಂತ ಹೇಳಕ್ ಅಲ್ಲ ರೀ ನಾನು ನಿಮ್ಗೇನು ಹೇಳಿದೆ ಇಟ್ ಈಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ಇದು ಈ ನಿರ್ಣಯ ನಾವು ತೆಗೆದುಕೊಂಡಿದ್ದೇವೆ ಅದ್ರ ಮೇಲೆ ಅಡ್ಮಿನಿಸ್ಟ್ರೇಟಿವ್ ಆದೇಶಗಳು ನಿಮಗೆ ಒಂದು ಎರಡು ಮೂರು ದಿವಸದಲ್ಲಿ ಲಭ್ಯ ಆಗ್ತವೆ
ಹೀಗೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ನೀಡಿರುವಂತಹ ಒಂದು ಸಲಹೆ ಅದರ ಆಧಾರದ ಮೇಲೆ ಈಗ ತನಿಖೆಯನ್ನು ಹಿಂಪಡೆಯುವುದಕ್ಕೆ ಸಚಿವ ಸಂಪುಟ ಸಮ್ಮತಿಯನ್ನು ಕೊಟ್ಟಿದೆ. ಸ್ಪೀಕರ್ ಅವರಿಂದಲೂ ಕೂಡ ಸಿಬಿಐಗೆ ವಹಿಸುವುದಕ್ಕೆ ಅನುಮತಿಯನ್ನು ಪಡೆದಿರಲಿಲ್ಲ ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಿಂದೆ ಸರಿಯಾದಂತಹ ಕ್ರಮಗಳನ್ನು ಅನುಸರಿಸಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಒಂದು ವರದಿಯನ್ನು ಪಡ್ಕೊಂಡು ಅದರ ಆಧಾರದ ಮೇಲೆ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸ್ಪೀಕರ್ ಅವರಿಂದಲೂ ಕೂಡ ಸಿಬಿಐಗೆ ವಹಿಸುವುದಕ್ಕೆ ಅನುಮತಿಯನ್ನು ಪಡೆದಿರಲಿಲ್ಲ ಅನ್ನುವಂಥ ಅಂಶವನ್ನು ಕೂಡ ಇಲ್ಲಿ ಪಾಯಿಂಟ್ ಔಟ್ ಮಾಡಲಾಗಿದೆ. ಡಿ ಕೆ ಶಿವಕುಮಾರ್ ವಿರುದ್ಧದ ಸಿಬಿಐ ಕೇಸ್ ವಾಪಸ್ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ. ಡಿ ಕೆ ಶಿ ವಿರುದ್ಧ ಸಿಬಿಐ ತನಿಖೆಗೆ ಕೊಟ್ಟಿದ್ದಂಥ ಅನುಮತಿಯನ್ನು ಸ್ಪೀಕರ್ ಅವರಿಂದ ಪಡೆದಿರಲಿಲ್ಲ. ಸರಿಯಾಗಿ ಅನುಮತಿಯನ್ನು ನೀಡುವ ಸಂದರ್ಭದಲ್ಲಿ ಪಾಲಿಸಬೇಕಾದಂತಹ ನಿಯಮಗಳನ್ನು ಪಾಲನೆ ಮಾಡಲಾಗಿಲ್ಲ. ಕಾನೂನುಬಾಹಿರವಾಗಿ ಸಿಬಿಐನವರು ದಾಖಲೆಗಳನ್ನು ಸಂಗ್ರಹಿಸಿದ್ರು. ಕಾನೂನು ತಜ್ಞರ ಅಭಿಪ್ರಾಯವನ್ನು ಈಗಿನ ಸರ್ಕಾರ ಪಡೆದಿದೆ, ಆದರೆ ಹಿಂದಿನ ಸರ್ಕಾರ ಅದನ್ನು ಸಮರ್ಪಕವಾಗಿ ಪಡ್ಕೊಂಡಿರಲಿಲ್ಲ. ಹೀಗಾಗಿ ವ್ಯಾಪ್ತಿಯನ್ನು ಮೀರಿ ಸಿಬಿಐ ತನಿಖೆಯನ್ನು ನಡೆಸ್ತಾ ಇದೆ ಅನ್ನುವಂತಹ ಅಂಶಗಳನ್ನು ಮುಂದಿಟ್ಟುಕೊಂಡು ಈಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿಬಿಐಗೆ ತನಿಖೆ ನಡೆಸೋದಕ್ಕೆ ಕೊಟ್ಟಿದ್ದಂಥ ಅನುಮತಿಯನ್ನು ಈಗ ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಆದರೆ ಸಹಜವಾಗಿಯೇ ಇದು ರಾಜಕೀಯವಾದಂತಹ ಚರ್ಚೆಗೆ ಕಾರಣ ಆಗತ್ತೆ. ಒಂದು ಕ್ಲೈಮ್ನ ಪ್ರಕಾರ ಈ ಹಿಂದೆ ಸುಮಾರು 577 ಪ್ರಕರಣಗಳಲ್ಲಿ ಇಂತಹ ಒಂದು ಪ್ರಸ್ತಾವನೆಗಳನ್ನು ಇಡಲಾಗಿತ್ತು. ಆದರೆ ಯಾವ ಪ್ರಸ್ತಾವನೆಗೂ ಕೂಡ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಒಂದೇ ಒಂದು ಪ್ರಕರಣ ಈಗ ಕೊಟ್ಟಿರುವಂಥದ್ದೇ, ಅದು ಡಿ ಕೆ ಶಿವಕುಮಾರ್ ವಿರುದ್ಧ ಅನ್ನುವಂತಹ ಒಂದು ಸಮರ್ಥನೆಯೂ ಕೂಡ ಸರ್ಕಾರದ ಕಡೆಯಿಂದ ಸಿಗ್ತಾ ಇದೆ. ಅಳಿದು ತೂಗಿ ಬಿಜೆಪಿ ಹೈಕಮಾಂಡ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ ನಾಯಕರ ಸ್ಥಾನಗಳನ್ನು ಭರ್ತಿ ಮಾಡಿತ್ತು. ಆದರೆ ಈಗ ಅದೇ ವಿಚಾರ ಹೈಕಮಾಂಡ್ಗೆ ತಲೆನೋವು ತಂದಿರಿಸಿದೆ. ದಿನದಿಂದ ದಿನಕ್ಕೆ ಅಸಮಾಧಾನಿತರ ಪಟ್ಟಿ ಬೆಳೀತಾ ಇದೆ. ಅವರನ್ನು ಸಮಾಧಾನ ಪಡಿಸುವಂಥದ್ದು ನೂತನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೂ ಕೂಡ ಸವಾಲಾಗ್ತಾ ಇದೆ. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಬಸವಣ್ಣನವರು ಶತಶತಮಾನಗಳ ಹಿಂದೆ ಹೇಳಿದ್ದ ಈ ಮಾತು ಈಗಲೂ ಪ್ರಸ್ತುತ. ಅದರಲ್ಲೂ ರಾಜಕೀಯ ಪಕ್ಷಗಳಿಗೆ, ಅದರಲ್ಲೂ ಬಿಜೆಪಿಯವರಿಗಂತೂ ಈ ವಚನ ಸರಿಯಾಗೇ ಅನ್ವಯಿಸ್ತಾ ಇದೆ. ಯಾವಾಗ ವಿಜಯೇಂದ್ರರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೋ, ಯಾವಾಗ ಆರ್ ಅಶೋಕ್ ಅವರನ್ನ ವಿಪಕ್ಷ ನಾಯಕನನ್ನಾಗಿ ಘೋಷಿಸಿದ್ರೋ, ಆಗ್ಲಿಂದಲೂ ಆಕ್ರೋಶದ ಕಿಚ್ಚು ಜೋರಾಗ್ತಾನೆ ಇದೆ. ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದು ಕುಟುಂಬದ ಪಕ್ಷ ಆಗಬಾರದು, ಇದಕ್ಕೆ ನಾವು ಒಪ್ಪುವುದಿಲ್ಲ. ಬಿಜೆಪಿ ಕಾರ್ಯಕರ್ತರು ಒಪ್ಪುವುದಿಲ್ಲ, ಹಿಂದೂ ಕಾರ್ಯಕರ್ತರು ಒಪ್ಪುವುದಿಲ್ಲ. ಕೇಂದ್ರ ವರಿಷ್ಠ ಮಂಡಳಿ ಕೆಲವೇ ಚೇಲಾಗಳ ಮಾತು ಕೇಳಿ ಪಕ್ಷ ಈ ರೀತಿ ಕ್ರಮ ತಗೋಬಾರದು. ಇಡೀ ರಾಜ್ಯದ ಅಡ್ಜಸ್ಟ್ಮೆಂಟ್ ಏನೇನಿದೆ ಅನ್ನೋಂಥದ್ದು ಇವತ್ತು ಘಂಟಾಘೋಷವಾಗಿ ಇವತ್ತು ಹೇಳಿದ್ದೀನಿ. ಇವರೆಲ್ಲ ಬಣ್ಣ ಬಯಲು ಮಾಡುವಂಥ ಕೆಲಸ ಮಾಡಿದ್ದೀನಿ. ಶುಕ್ರವಾರ ಪ್ರತಿಪಕ್ಷ ನಾಯಕನ ಆಯ್ಕೆ ದಿನವೂ ಹೈಡ್ರಾಮಾವೇ ನಡೆದಿತ್ತು. ಸಭೆಯಿಂದಲೇ ಹೊರಗೆ ಹೋಗಿದ್ದರು ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ. ಈಗ ಕೇಸರಿ ಟೀಮ್ನ ರೆಬೆಲ್ ಆಟಕ್ಕೆ ಮತ್ತಿಬ್ಬರ ಸೇರ್ಪಡೆಯಾಗಿದೆ. ಅದು ಅರವಿಂದ್ ಲಿಂಬಾವಳಿ ಮತ್ತು ಮಾಜಿ ಸಚಿವ ವಿ ಸೋಮಣ್ಣ. ನನ್ನ ಅಂತರಾಳದಲ್ಲಿ ಇರೋ ನೋವನ್ನ ವರಿಷ್ಠಕ್ಕೆ ತಿಳಿಸಿದ್ದೀನಿ. ವರಿಷ್ಠ 6 ಗಂಟೆ ಮಾತಾಡಬೇಡಿಲ್ರಿ. ನಾವು ಕೆಲವರು ಹೊಂದಾಣಿಕೆ ಮೇಲೆ ಆಗ್ಯಾರ. ಅಳೆದು ತೂಗಿ ನಾಯಕರ ಆಯ್ಕೆ ಮಾಡಿಲ್ಲ. ಅಶೋಕ್ ವಿಜಯೇಂದ್ರ ಆಯ್ಕೆಗೆ ಲಿಂಬಾವಳಿ ಟಕ್ಕರ್. ಬಿಜೆಪಿ ರೆಬೆಲ್ಗಳ ಗುಂಪಿಗೆ ಇದೀಗ ಮತ್ತೊಂದು ಸೇರ್ಪಡೆ. ಹಿರಿಯ ನಾಯಕ ಅರವಿಂದ್ ಲಿಂಬಾವಳಿ ಬೆಳಗಾವಿಯಲ್ಲಿ ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ರು. ಅಳದು ತೂಗು ಮಾಡಿಲ್ರಿ ನಾವು, ಕೇಳೋಣ. ಅಳದು ತೂಗು ಮಾಡಿಲ್ಲ ನೋಡ್ರಿ. ಅನೇಕರು ನಮ್ಮ ಎಂ ಎಲ್ ಎಗಳು ಆಗ್ಯಾರ. ಈಗ 66 ಜನರಲ್ಲಿ ಕೆಲವರು ಶಕ್ತಿ ಮೇಲೆ ಆಗ್ಯಾರ, ಕೆಲವರು ಹೊಂದಾಣಿಕೆ ಮೇಲೆ ಆಗ್ಯಾರ. ಹೊಂದಾಣಿಕೆ ಮಾಡಿರೋರ ಕಾಲ ಇದು. ನನ್ನ ದೃಷ್ಟಿಕೋನದೊಳಗೆ ಏನಂದ್ರೆ, ಆ ಹೊಂದಾಣಿಕೆ ಮಾಡ್ಕೊಂಡು ಲೋಕಸಭೆನ ಜಾಸ್ತಿ ಸೀಟ್ ಗೆಲ್ಲಿಸ್ತಿರ್ಬೋದು ಇವರು, ಅದಕ್ಕೆ ಅವ್ರಿಗೆ ಮಾಡ್ಯಾರ. ಬಿಜೆಪಿಯಿಂದ ಒಂದು ಹೆಜ್ಜೆ ಆಚೆ ಇಟ್ರ ಸೋಮಣ್ಣ. ಸೋಮಣ್ಣ ಹೇಳಿದ ಡಿಸೆಂಬರ್ 6ರ ಸೀಕ್ರೆಟ್ ಏನು? ಹೊಂದಾಣಿಕೆಯಿಂದ ವಿಜಯೇಂದ್ರ ಅಶೋಕ್ ಆಯ್ಕೆ ಮಾಡಿಲ್ಲ ಎಂದಿದ್ದ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಮಾತಿಗೆ ಸೋಮಣ್ಣ ಬೆಂಬಲ ಸೂಚಿಸಿದ್ದಾರೆ. ರಾಜಕಾರಣ ದೊಂಬರಾಟ ಅಲ್ಲ, ರಾಜಕಾರಣ ನಾಟಕದ ಕಂಪನಿ ಅಲ್ಲ, ರಾಜಕಾರಣ ಮನೆತನಕ್ಕೆ ಮಾತ್ರ ಸೀಮಿತ ಅಲ್ಲ, ಒಳ ಒಪ್ಪಂದಕ್ಕೆ ಸೀಮಿತ ಅಲ್ಲ. 6ನೇ ತಾರೀಕು ವರೆಗೂ ಏನು ಮಾತಾಡಬೇಡಿ ಅಂತ ಹೇಳಿದ್ದಾರೆ. 6ನೇ ತಾರೀಕು ವರೆಗೂ ನಾನು ಮಾತಾಡೋಲ್ಲೇ. 6ನೇ ತಾರೀಕು ಆದಮೇಲೆ ಅಷ್ಟೊಳಗಡೆ ಏನು ನಡೀತದೋ ನೋಡ್ತೀನಿ.
ಹಾಗಂದ್ಬಿಟ್ಟು ನಾನು ಸೋಮಣ್ಣ ಕಾಂಗ್ರೆಸ್ಗೆ ಹೋಗ್ತಾನೆ ಅವೆಲ್ಲ ನಮ್ಮ ತಲೆಯಲ್ಲೇ ಇಲ್ಲ. ಸೋಮನಹಳ್ಳಿ ಮುದುಕಿ ಕತೆ ಆಗೋದು ಬೇಡ ಅಂತೀವಿ ಅಷ್ಟೇ. ನನ್ನ ಕೋಳಿಯಿಂದಾನೇ ಬೆಳಕರಿತದೆ ಅಂತ ಇತ್ತು. ನನ್ನ ಕೋಳಿಯಿಂದವ್ರು ಬೆಳಕರಿತದೆ ಪ್ರಕೃತಿ ನಿಯಮ ಅಂತ ಅನ್ನೋದು ಪ್ರಪಂಚಕ್ಕೆ ಗೊತ್ತಿದೆ. ಈಗ ಮುದುಕಿಯಾರು ಸರ್ ಕೋಳಿಯಾರು ಅಂತ ಅದನ್ನು ನೀವೇ ತೀರ್ಮಾನ ಮಾಡ್ಕೋಬೇಕು. 64 ವಿದ್ಯೆಯಲ್ಲಿ 62 ವಿದ್ಯೆ ಗೊತ್ತು, ಇನ್ನೆರಡು ವಿದ್ಯೆ ಗೊತ್ತಿಲ್ಲ ಅಂತ ಹೇಳಿದ್ದೆ. 62 ವಿದ್ಯೆ ಗೊತ್ತಿದೆ. ಅಸಮಾಧಾನ ತಣಿಸಲು ಮುಂದಾದ ವಿಜಯೇಂದ್ರ. ಆಪರೇಷನ್ ಸಾಹುಕಾರ್ ಬಹುತೇಕ ಸಕ್ಸಸ್. ಪಕ್ಷ ಕಟ್ಟುವ ಜವಾಬ್ದಾರಿ ಲೋಕಸಭೆ ಮುಂದೆ ಇರುವಾಗಲೇ ಎದ್ದಿರುವ ಭಿನ್ನಮತ ಅಸಮಾಧಾನಗಳನ್ನು ಸರಿಪಡಿಸಲು ನೂತನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಂದಾಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ವಿಜಯೇಂದ್ರ ಭೇಟಿ ನೀಡಿ ಕೆಲಕಾಲ ಚರ್ಚಿಸಿದ್ರು. ಬಳಿಕ ಮಾತನಾಡಿ ಎಲ್ಲವೂ ಸರಿ ಹೋಗುತ್ತೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು. ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಕೆಲವು ಸಂದರ್ಭದಲ್ಲಿ ಅಸಮಾಧಾನವನ್ನು ಕೂಡ ಅವರು ತೋಡಿಕೊಂಡಿದ್ರು. ನಾನು ಒಬ್ಬ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾದ ಮೇಲೆ ನನ್ನ ಜವಾಬ್ದಾರಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ಮಾನ್ಯ ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಕೆಲವು ವಿಚಾರಗಳು ಅವರ ನೋವುಗಳನ್ನು ಕೂಡ ತೋಡಿಕೊಂಡಿದ್ದಾರೆ. ಎಲ್ಲ ಒಟ್ಟಿಗೆ ಸರ್ ಕೆಲಸ ಮಾಡ್ತೇವೆ. ಮುಂದಿನ ಲೋಕಸಭಾ ಚುನಾವಣೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು, ಒಟ್ಟಿಗೆ ಸರ್ ಕೆಲಸ ಮಾಡ್ತೇನೆ ಅನ್ನುವ ಭರವಸೆಯನ್ನ ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ನೀಡಿದ್ದಾರೆ. ಇದು ಸಮಾಧಾನ ಆಗೋ ರೀತಿಯಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಸಮಾಧಾನ ಬಂದಿದೆ ಅಂತೇಳಿ, ಸಮಾಧಾನ ತಂದಿದೆ ಅಂತೇಳಿ ನಾನು ಭಾವಿಸುತ್ತೆ. ವಿಜಯೇಂದ್ರನನ್ನ ರಾಜ್ಯದ ಅಧ್ಯಕ್ಷನಾಗಿ ಘೋಷಣೆ ಮಾಡಿರೋದು ಸನ್ಮಾನ್ಯ ಯಡಿಯೂರಪ್ಪನವರಲ್ಲ. ಇವತ್ತು ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಆಗಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ಎಲ್ಲ ಹಿರಿಯರು ವರಿಷ್ಠರಕ್ಕೂ ತೀರ್ಮಾನ ಮಾಡಿದ್ದಾರೆ. ವರಿಷ್ಠರು ತೀರ್ಮಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಒಟ್ಟಾಗಿ ಒಂದಾಗಿ ಈ ದೇಶದ ಈ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಮುಂದೆ ಹೋಗಬೇಕು. ವಿಜಯೇಂದ್ರ ಭೇಟಿ ಬಳಿಕ ರಮೇಶ್ ಜಾರಕಿಹೊಳಿ ಮಾತಾಡಿದ್ರು. ನಾವು ಎಲೆಕ್ಟ್ರಿಕ್ ಕೆಲಸ ಮಾಡೋಣ. ವಿಜೇಂದ್ರ ಅವ್ರ ಬಗ್ಗೆ ಚರ್ಚೆ ಮಾಡಿದ ಅವ್ರು ಹೇಳಿದಾರಲ್ಲ, ಅದೇ ಸತ್ಯ, ಅದೆಲ್ಲ ಮಾತಾಡಿದ್ವಿ, ಎಲ್ಲ ಸರಿಯಾಗಿದೆ. ಮುಂದೆ ನೋಡೋಣ, ಅವ್ರು ಎಲ್ಲ ಕೆಲಸ ಮಾಡೋಣ, ಮಾತಾಡ್ಬಿಟ್ಟು ಕೆಲಸ ಮಾಡೋಣ ಅಷ್ಟೇ ನಿರ್ಣಯ ತಗೊಂಡಿವಿ. ಅಶೋಕ್ ಆಗಿದ್ದು ಸ್ವಾಗತ ಮಾಡಬೇಕಾಗುತ್ತೆ, ವಿಜಯ ಮಾಡಬೇಕಾದ್ರೆ ಹೈಕಮಾಂಡ್ ನಿರ್ಣಯ ಅದು. ನಮ್ಮ ಶಾಸಕರ ನಾವೆಲ್ಲ ಒಪ್ಕೋಬೇಕಾಗಿ ಕೆಲಸ ಮಾಡ್ತೀವಿ. ಈಗ ನಾವು ಅಸಮಾಧಾನ ತೋರಿಸಂಗಿಲ್ಲ. ಲೋಕಸಭೆ ಎಲೆಕ್ಷನ್ ಮಾಡೋಣ. ಲೋಕಸಭೆ ಎಲೆಕ್ಷನ್ದಲ್ಲಿ ಮತ್ತೊಂದು ಬಾರಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡಲಿಕ್ಕೆ ಎಲ್ಲ ತ್ಯಾಗ ಮಾಡಿ ಕೆಲಸ ಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷ ಎಷ್ಟು ಸಾಧ್ಯ ಅದಕ್ಕೆ ಈಗ ಸೀಟ್ ತರಲಿಕ್ಕೆ ಎಲ್ಲ ಒಕ್ಕಟ್ಟಾಗಿ ಎಲ್ಲ ವೈಮಾನಿಕ ಬರೆದು ನಾವು ಎಲ್ಲಕ್ಕೂ ಕೆಲಸ ಮಾಡುವಂತ ನಿರ್ಣಯ ತಗೊಂಡೇವೆ. ವಿಜಯೇಂದ್ರ ಹೀಗೆ ಎಲ್ಲರನ್ನು ತಣಿಸೋ ಕೆಲಸ ಆಗುವಾಗಲೇ ಕರಾವಳಿಯಲ್ಲೂ ಕಿಚ್ಚು ಹೊತ್ತಿದೆ. ಮಂಗಳೂರು ಟಿಕೆಟ್ ಯಾರಿಗೆ ಎಂಬ ವಿಚಾರದಲ್ಲಿ ವಿಜಯೇಂದ್ರ ಹಾಗೂ ಕಟೀಲ್ ಭಿನ್ನ ಮಾತುಗಳು ಕರಾವಳಿ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದನ್ನ ಎತ್ತಿ ತೋರಿಸಿದೆ. ಮುಂದಿನ ಲೋಕಸಭಾ ಚುನಾವಣೆ ಗಂಭೀರವಾಗಿ ತೆಗೆದುಕೊಂಡು ನಾವು ನಮ್ಮ ಪಕ್ಷದ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಗೆಲ್ಲಿಸತಕ್ಕಂತ ಕೆಲಸ ನಾವು ಸೇರಿ ಮಾಡಬೇಕಾಗಿರುವಂತ ನನ್ನ ಟೀಕೆಗಳನ್ನ ಕೇಳಿದ್ದೇನೆ, ಟಿಪ್ಪಣಿಗಳನ್ನ ಕೇಳಿದ್ದೇನೆ, ಹತ್ತಾರು ಬಾರಿ ನನಗೆ ಆಗಿರ್ತಕ್ಕಂಥ ಅಪಮಾನಗಳನ್ನ ಸಹಿಸಿಕೊಂಡಿದ್ದೇನೆ. ಹಾಗಾಗಿ ಮುಂದಿನ ಲೋಕಸಭಾ ಸದಸ್ಯರ ಸ್ಥಾನ ನನಗೆ ಸಿಗಬೇಕು ಅಂತ ಏನಿಲ್ಲ. ಈ ಸಂದರ್ಭದಲ್ಲಿ ಹತ್ತಾರು ಘಟನೆಗಳಾಗಿದ್ದಾವೆ, ಹತ್ತಾರು ಘಟನೆಗಳಾದಾಗ ನೋವನ್ನು ಅನುಭವಿಸಿದ್ದೇನೆ. ಬಿಜೆಪಿ ಪಕ್ಷದಲ್ಲಿ ಅಧಿಕಾರ ಅನ್ನುವ ಹೈವೇ ರಸ್ತೆಯಲ್ಲಿ ಎಲ್ಲಾ ನಾಯಕರು ಹೈಸ್ಪೀಡ್ನಲ್ಲಿ ಹೋಗ್ತಿದ್ದಾರೆ. ಅತಿ ವೇಗ ಒಳ್ಳೆಯದಲ್ಲ ಅಂತ ಹೈಕಮಾಂಡ್ ನಾಯಕರು ಆಗಾಗ್ಗೆ ಸ್ಪೀಡ್ ಬ್ರೇಕರ್ ಹಾಕ್ತಿದ್ರು. ಆದರೂ ರೆಬೆಲ್ ನಾಯಕರು ಸ್ಪೀಡ್ ಬ್ರೇಕರ್ಗಳನ್ನು ಲೆಕ್ಕಿಸದೆ ಮತ್ತೆ ಯದ್ವಾ ತದ್ವಾ ಹೋಗ್ತಿದ್ದು, ಸ್ಪೀಡ್ ಕಂಟ್ರೋಲ್ ಆಗದಿದ್ರೆ ಆಕ್ಸಿಡೆಂಟ್ ಆಗುವುದು ಕಟ್ಟಿಟ್ಟ ಬುತ್ತಿ. ಆಗ ಪಕ್ಷಕ್ಕೂ ಡ್ಯಾಮೇಜ್, ಬಿಜೆಪಿ ನಾಯಕರಿಗೂ ನಷ್ಟ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಟೀಂ ಇಂಡಿಯಾ ವಿಶ್ವಕಪ್ನ ಸೋತಿದ್ದಾಯಿತು. ಆದರೆ ವಿಶ್ವಕಪ್ ಬಗೆಗಿನ ರಾಜಕೀಯದ ಆಟ ಮಾತ್ರ ಇನ್ನೂ ಕೂಡ ನಿಂತಿಲ್ಲ. ಮೋದಿ ಮೈದಾನಕ್ಕೆ ಬಂದಿದ್ದರೇ ಭಾರತ ಕಪ್ ಕಳೆದುಕೊಳ್ತು ಅಂತ ರಾಹುಲ್ ಅಪಶಕುನದ ಲಿಂಕ್ ಕೊಟ್ಟಿದ್ರು. ಇದು ರಾಹುಲ್ಗೆ ಈಗ ತಿರುಗುಬಾಣವಾಗಿದೆ. ಈ ಮಧ್ಯೆ ನಾಡಿದ್ದು ರಾಜಸ್ಥಾನ ವಿಧಾನಸಭೆ ಚುನಾವಣೆ ನಡೆಯಲಿದ್ದು ಅಬ್ಬರದ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಪನೌತಿ ಸಿಎಂ ಮತ್ಲಬ್ ಪನೌತಿ ಮೋದಿ ಪನೌತಿ ಮೋದಿ ಪನೌತಿ ಮೋದಿ. ರಾಹುಲ್ಗೆ ಸಂಕಷ್ಟ ತಂದ ಅಪಶಕುನ ಹೇಳಿಕೆ, ಕೈ ನಾಯಕನಿಗೆ ಚುನಾವಣಾ ಆಯೋಗ ನೋಟಿಸ್. ಪನೌತಿ ಪಿಎಂ ಮತ್ಲಬ್ ಪನೌತಿ ಮೋದಿ. ಇದೇ ಹೇಳಿಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಸಿದೆ. ಜೇಬುಗಳ ಕೆಟ್ಟ ಅಪಶಕುನವೊಂದು ಮೈದಾನಕ್ಕೆ ಬಂದಿದ್ದರಿಂದಲೇ ಭಾರತ ವಿಶ್ವಕಪ್ ಕಳೆದುಕೊಳ್ಳುವಂತಾಯಿತು ಎಂದು ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಗುಡುಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ ನೋಟಿಸ್ ಜಾರಿ ಮಾಡಿದೆ. ಪ್ರಧಾನಿ ಮೋದಿ ವಿರುದ್ಧ ಅವಹೇಳನಕಾರಿ ಹೇಳಿಕೆಗೆ ನವೆಂಬರ್ 25 ಒಳಗೆ ಸ್ಪಷ್ಟನೆ ನೀಡುವಂತೆ ಸೂಚಿಸಿದೆ. ನಾಡಿದ್ದು ರಾಜಸ್ಥಾನ ವಿಧಾನಸಭೆಗೆ ಚುನಾವಣೆ. ಇಂದು ಬಹಿರಂಗ ಪ್ರಚಾರ ಅಂತ್ಯ, ಬಿಜೆಪಿ ಅಬ್ಬರ. ಅಬ್ಬರದ ಪ್ರಚಾರ, ಘಟಾನುಘಟಿ ನಾಯಕರ ರೋಡ್ ಶೋ, ಎಲ್ಲದಕ್ಕೂ ಇಂದು ತೆರೆ ಬಿದ್ದಿದೆ.
ಅಭ್ಯರ್ಥಿಗಳ ಭವಿಷ್ಯ ಬರೆಯಲು ಕೆಲವೇ ಗಂಟೆಗಳು ಬಾಕಿ ಇವೆ. ನವೆಂಬರ್ 25 ಅಂದರೆ ನಾಡಿದ್ದು ರಾಜಸ್ಥಾನ ವಿಧಾನಸಭೆಗೆ ಮತದಾನ ನಡೆಯಲಿದೆ. ರಣಕಣದಲ್ಲಿದ್ದು ಪ್ರಧಾನಿ ಮೋದಿಯಂತಹ ಕೇಸರಿ ಕಲಿಗಳ ಆರ್ಭಟ ಜೋರಾಗಿಯೇ ಇತ್ತು. ರಾಹುಲ್ಗೆ ಮೋದಿ ಪರೋಕ್ಷ ತಿರುಗೇಟು. ದಿಯೋಗಢದಲ್ಲಿ ಬಿಜೆಪಿ ಆಯೋಜಿಸಿದ್ದ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ಮೋದಿ ರಾಜಸ್ಥಾನ, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ರಚಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿ ತನ್ನನ್ನು ನಿಂದಿಸಿದ ರಾಹುಲ್ಗೆ ಪರೋಕ್ಷವಾಗಿ ತಿರುಗೇಟು ನೀಡಿದ್ರು. ಭಾರತೀಯ ಜನತಾ ಪಾರ್ಟಿ ಕಿ ತಾಕತ್ ಕೋ ಜಾನ್ತೆ ಹೀ ನಹೀ ಉನ್ಕೋ ಲಗ್ತಾ ಹೈ ಕಿ ಮೋದಿ ಕೋ ಗಾಲಿ ದೇ ದೋಗೆ ತೋ ಉನ್ಕಿ ಗಾಡಿ ಚಲ್ ಜಾಯೆಗಿ ಲೇಕಿನ್ ಉನ್ಕೋ ಪತಾ ನಹೀ ಹೈ ಯೇ ಪಾರ್ಟಿ ಐಸಿ ಹೈ ಜಿಸೆ ಕಾರ್ಯಕರ್ತಾಓ ನೇ ಅಪ್ನೆ ಖೂನ್ ಪಸೀನೆ ಸೆ ಬನಾಯಾ ಹೈ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವ ಶರ್ಮಾ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಕೊನೆ ದಿನ ಅಬ್ಬರದ ಪ್ರಚಾರ ನಡೆಸಿದರು. ಜೈಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಬೃಹತ್ ರೋಡ್ ಶೋ ನಡೆಸಿದರು. ಈ ಬಾರಿ ರಾಹುಲ್ ಗಾಂಧಿ ವಿರುದ್ಧ ರಾಜಸ್ಥಾನ ಮತದಾರರು ಸೇಡು ತೀರಿಸಿಕೊಳ್ತಾರೆಂದು ಕಿಡಿಕಾರಿದರು. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ನಾಯಕರ ಆರ್ಭಟ ಕಡಿಮೆ ಇತ್ತು. ಚುನಾವಣೆಗೆ ಇನ್ನೊಂದು ದಿನ ಬಾಕಿ ಇರೋ ಹಿನ್ನೆಲೆ ಮನೆ ಮನೆ ಪ್ರಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಅಶೋಕ್ ಗೆಹ್ಲೋಟ್ ಬಿಜೆಪಿ ವಿರುದ್ಧ ಕಿಡಿಕಾರಿದರು. ಐಟಿ ದಾಳಿಗಳ ಮೂಲಕ ನಮ್ಮ ಸರ್ಕಾರ ಬೀಳಿಸಲು ಬಿಜೆಪಿ ಪ್ರಯತ್ನಿಸಿತ್ತು, ಆದರೆ ಸಾಧ್ಯವಾಗಲಿಲ್ಲ ಎಂದು ಕಿಡಿಕಾರಿದರು. ಇನ್ನು ತೆಲಂಗಾಣದಲ್ಲಿ ನವೆಂಬರ್ 30ರಂದು ಚುನಾವಣೆ ನಡೆಯಲಿದೆ. ಬಿಆರ್ಎಸ್, ಕಾಂಗ್ರೆಸ್, ಬಿಜೆಪಿ ನಡುವೆ ಯುದ್ಧವೇ ನಡೆಯುತ್ತಿದೆ. ಇಂದು ಬಿಜೆಪಿ ಅಭ್ಯರ್ಥಿಗಳ ಪರ ಕ್ಯಾಂಪೇನ್ ಮಾಡಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸಿಎಂ ಕೆಸಿಆರ್ ವಿರುದ್ಧ ಕಿಡಿಕಾರಿದರು. धरती पर यहां तेलंगाना में केसीआर की भ्रष्टाचारी सरकार नहीं लगाती है और इसीलिए इस सरकार को बदल डालना है और यहां कमल खिलाना है और कमल को खिला करके आगे बढ़ाना है. केसीआर तुष्टीकरण की राजनीति कर रहे हैं और प्रधानमंत्री मोदी जी ಸಂತುಷ್ಟೀಕರಣ ರಾಜನೀತಿ ಸಂತುಷ್ಟ. ಇತ್ತ ಬಿಜೆಪಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ಬಿಆರ್ಎಸ್ ನಾಯಕರು ಕೂಡ ಮತ್ತೊಮ್ಮೆ ಸರ್ಕಾರ ರಚಿಸಲು ಅಬ್ಬರದ ಪ್ರಚಾರ ಮಾಡುತ್ತಿದ್ದಾರೆ. ರಾಜಸ್ಥಾನದಲ್ಲಿ ಪ್ರಚಾರ ಮುಗಿಸಿಕೊಂಡು ಪ್ರಧಾನಿ ಮೋದಿ ನೇರವಾಗಿ ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿಗೆ ಭೇಟಿ ಕೊಟ್ಟರು. ಶ್ರೀಕೃಷ್ಣನ ಪರಮಭಕ್ತೆ ಸಂತ ಮೀರಾಬಾಯಿ ಅವರ 525ನೇ ಜನ್ಮೋತ್ಸವದಲ್ಲಿ ಭಾಗಿಯಾದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಉತ್ತರಾಖಂಡದ ಸುರಂಗದಲ್ಲಿ 41 ಕಾರ್ಮಿಕರ ರಕ್ಷಣೆ ಕೆಲಸ ಅಂತಿಮ ಹಂತದಲ್ಲಿದೆ. ಕಾರ್ಮಿಕರು ಇರುವ ಜಾಗ ತಲುಪೋದಕ್ಕೆ 6-8 ಮೀಟರ್ ಮಾತ್ರ ಬಾಕಿ ಉಳಿದಿದೆ. ಪೈಪ್ ಅಳವಡಿಕೆ ವೇಳೆ ಕಲ್ಲು ಬಂಡೆಗಳು ಅಡ್ಡಿಯಾಗಿದ್ದು NDRF ಪಡೆ ಈಗಾಗಲೇ ಬಂಡೆಯನ್ನು ತೆಗೆಯುವಂತಹ ಕೆಲಸವನ್ನು ಮಾಡ್ತಾ ಇದೆ. ಕುಸಿತ ಸುರಂಗ ಮಾರ್ಗದಲ್ಲಿ ಸಿಲುಕಿದ 41 ಕಾರ್ಮಿಕರು. 12 ದಿನವಾದರೂ ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಉತ್ತರ ಕಾಶಿಯಲ್ಲಿ ಕುಸಿದಿರುವ ಸುರಂಗ ಮಾರ್ಗದಲ್ಲಿ 41 ಕಾರ್ಮಿಕರು ಸಿಲುಕಿದ್ದಾರೆ. ಸೂರ್ಯನ ಬೆಳಕು ಕಂಡು 12 ದಿನಗಳೇ ಕಳೆದು ಹೋಗಿವೆ. ನಮ್ಮವರಿಗೆ ಅಲ್ಲಿ ಏನಾಗಿದೆಯೋ ಅಂತ ಸಂತ್ರಸ್ತರ ಕುಟುಂಬಗಳು ಕ್ಷಣ ಕ್ಷಣಕ್ಕೂ ಆತಂಕದಲ್ಲೇ ಕಳೀತಿದೆ. ಹೌದು, 41 ಕಾರ್ಮಿಕರ ರಕ್ಷಣೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುರಂಗ ತಜ್ಞರ ತಂಡಗಳು ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದ್ದು, ಇಂದು ಅಥವಾ ನಾಳೆ ಕಾರ್ಮಿಕರು ಕತ್ತಲೆ ಕೋಣೆಯಿಂದ ಸುರಕ್ಷಿತವಾಗಿ ಹೊರಬರಲಿದ್ದಾರೆ. ಭಯಬೇಡ, ಸುರಕ್ಷಿತವಾಗಿ ಹೊರತರುತ್ತೇವೆ. ಕಾರ್ಮಿಕರ ಜೊತೆ ಮಾತನಾಡಿದ ಸಿಎಂ ಪುಷ್ಕರ್ ರಕ್ಷಣಾ ಕಾರ್ಯಾಚರಣೆಯ ಇಂಚಿಂಚು ಮಾಹಿತಿಯನ್ನು ಪಡೆಯುತ್ತಿದ್ದ ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಸುರಂಗದಲ್ಲಿ ಸಿಲುಕಿರುವ ಗಬ್ಬರ್ ಸಿಂಗ್ ನೇಗಿ ಮತ್ತು ಸಾಬಾ ಅಹಮದ್ ಜೊತೆ ಸಂವಾದ ನಡೆಸಿ ಯೋಗಕ್ಷೇಮವನ್ನ ವಿಚಾರಿಸಿದ್ರು. ರಕ್ಷಣೆ ಕಾರ್ಯಾಚರಣೆ ತ್ವರಿತಗತಿಯಲ್ಲಿ ನಡೆಯುತ್ತಿದ್ದು ನಿಮ್ಮೆಲ್ಲರನ್ನ ಸುರಕ್ಷಿತವಾಗಿ ಹೊರತರಲಾಗುವುದು ಅಂತ ಧೈರ್ಯ ಹೇಳಿದ್ರು. कैसे हैं आप लोग? अच्छा, चलिए भाई, बहुत हम लोग बिल्कुल पास पहुंच गए हैं और बड़ी आप लोगों की हिम्मत है और बहुत ही आप लोगों के लिए सब लोग प्रार्थना कर रहे हैं यहाँ और हम लोगों को उम्मीद भी है. मैं भी रात से आ गया हूँ, जनरल साहब भी आ गए हैं यहाँ पर और प्रधानमंत्री जी रोज आप लोगों के बारे में रोज चिंता कर रहे हैं, रोज अपडेट लेते हैं मुझे सवेरे 7 बजे. नहीं, बहुत सब लोगों की दुआ है कि जल्दी से जल्दी सब लोग बाहर आ जाएंगे. हम लोग प्रार्थना कर रहे हैं.
ಇನ್ನು ರಕ್ಷಣಾ ಕಾರ್ಯಾಚರಣೆ ಬಗ್ಗೆ ಮಾತನಾಡಿರುವ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧಿಕಾರಿ ಸೈಯದ್ ಅಟಾ ಹಸ್ನೇನ್ ಇವತ್ತು ಅಥವಾ ನಾಳೆ ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ ಅಂತ ಹೇಳಿದ್ರು. अगले कुछ घंटों में या कल तक या जब भी है तो ये हमें इसके अंदर कामयाबी इस ऑपरेशन में मिलेगी. ಸುರಂಗ ಮಾರ್ಗದಲ್ಲಿ ಸಿಲುಕಿರುವ 41 ಕಾರ್ಮಿಕರು ಸದ್ಯಕ್ಕೆ ಸುರಕ್ಷಿತವಾಗಿದ್ದಾರೆ. ಪೈಪ್ ಮೂಲಕ ಅವರಿಗೆಲ್ಲ ಸಾಕಾಗುವಷ್ಟು ನೀರು, ಊಟ, ಗಾಳಿಯನ್ನ ಪೂರೈಸಲಾಗುತ್ತಿದೆ. ರಕ್ಷಣಾ ಕಾರ್ಯಾಚರಣೆ ಬಹುತೇಕ ಫೈನಲ್ ಹಂತಕ್ಕೆ ತಲುಪಿದ್ದು ಕಾರ್ಮಿಕರ ಜಾಗ ತಲುಪಲು 6-8 ಮೀಟರ್ ಅಂತರ ಮಾತ್ರ ಬಾಕಿ ಇದೆ. ಕಾರ್ಮಿಕರು ಯಾವ ಹೊತ್ತಿನಲ್ಲಿ ಬೇಕಾದರೂ ಹೊರಬರುವಂತಹ ಸಾಧ್ಯತೆ ಇದ್ದು ಸುರಂಗದ ಹೊರಗಡೆ ಆಂಬ್ಯುಲೆನ್ಸ್ಗಳು, ತಾತ್ಕಾಲಿಕ ಐಸಿಯು ಬೆಡ್ಗಳ ಆಸ್ಪತ್ರೆ ಸಿದ್ಧವಾಗಿದೆ. ಏಮ್ಸ್ ಋಷಿಕೇಶ್ ಫಿಲ್ಹಾಲ್ तभी उन पेशेंट्स को यहां पे लाने का भी प्लान है. वैसे जो उत्तराखंड सरकार है उन्होंने डिस्ट्रिक्ट हॉस्पिटल है उत्तरकाशी में, वहां पे ऑलरेडी व्यवस्था कर रखी है. हमारे पास जो है ट्रॉमा के भी और मेडिसिन आईसीयू के भी बेड्स ऑलरेडी हमने उनके लिए रिजर्व करके रखे हुए हैं. ಕುಸಿತ ಸುರಂಗ ಮಾರ್ಗದಲ್ಲಿ ಸಿಲುಕಿರುವ ಎಲ್ಲ 41 ಕಾರ್ಮಿಕರನ್ನು ಸುರಕ್ಷಿತವಾಗಿ ಹೊರತರಲು ತಜ್ಞರ ತಂಡ ಕಾರ್ಯಾಚರಣೆ ನಡೆಸುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ರಾಷ್ಟ್ರದ ಪ್ರಮುಖ ಸುದ್ದಿಗಳನ್ನು